ನಾನ್ ಫಸ್ಟ್ ಹೆಂಗ್ ಬೆಳ್ದ್ ಬಂದೆ ಅಂತಂದ್ರೆ, ನಾನ್ ಬೆಳೆದ್ ಬಂದಿದ್ ರೀತಿ ತುಂಬಾ ಚೇಳು ಅಂದ್ರೆ ಚಿಕ್ಕ ಹುಡುಗಿ ತರ, ತಪ್ಪು ಯಾವ್ದು ಸರಿ ಯಾವ್ದು ಏನು ಗೊತ್ತಿಲ್ಲ ನನ್ಗೇನು. ಚಿಕ್ಕ ಮಕ್ಳ ಜೊತೆ ಆಟ ಆಡೋದು ಬಿಟ್ರೆ ಬೇರೆ ಏನು ಗೊತ್ತಿಲ್ಲ ನನ್ಗೆ. 19ನೇ ವಯಸ್ಸಲ್ಲಿ ನಮ್ಮಅಮ್ಮ ನಮ್ಮಅಪ್ಪ ಹೇಳಿದ ಹುಡುಗನ ಮದುವೆ ಆದೆ. ಆಮೇಲೆ ನಾನು ಬಂದು ಇವ್ರ ಮನೆಗೆ, ನನ್ನ ಹಸ್ಬೆಂಡ್ ಮನೆಗೆ ಬಂದು ಸೇರ್ಕೊಂಡಾದ್ಮೇಲೆ ನನ್ನ ಜೀವನ ಇಷ್ಟೇ. ಹಿಂಗೂ ಒಂದು ಒಳ್ಳೆ ಮನೆ ಐತೆ, ಅವ್ರು ಬಿಸ್ನೆಸ್ ಮಾಡ್ತಾರೆ, ಅವ್ರ ಬಿಸ್ನೆಸ್ ಆ ದುಡ್ಡಲ್ಲಿ ನಾನು ಎಂಜಾಯ್ ಮಾಡ್ಕೊಂಡು ಆರಾಮಾಗಿದ್ದೀನಿ. ಇವರು ನನಗೇನೂ ಇಲ್ಲ, ಎಲ್ಲೋ ಹೆಂಗೋ ಬಂದು ನಾನು ಇವತ್ತು ಈ ಥರ ಇದ್ದೀನಿ ಅಂತಂದರೆ ಇಷ್ಟೇ ಸಾಕು ಜೀವನ ನನಗೆ. ಇಬ್ಬರು ಮಕ್ಕಳು, ನನ್ನಿಬ್ಬರು ಮಕ್ಕಳೇ ನನ್ನ ಪ್ರಪಂಚ, ನನ್ನ ಗಂಡ. ನಾನು ಹಿಂಗೆ ಅಂತಂದರೆ ನಮ್ಮ ಜೀವನದಲ್ಲಿ ಇಷ್ಟೇ ಸಾಕು. ಯಾರೋ ಒಬ್ಬರು ಬಂದು ನಾನು ಒಬ್ಬಳ ತಕ್ಷಣವೇ, ಏ ಇಷ್ಟೆಲ್ಲ ಮನೆ ಮೇಂಟೈನ್ ಮಾಡ್ತೀಯಾ, ಯಾರನ್ನೂ ಇಟ್ಕೊಂಡಿಲ್ಲ ಇಷ್ಟು ಅಂದರೆ ನಾನು ಅಲ್ಲೇ ಎಲ್ಲೋ ಮೇಲ್ಗಡೆ ಹೌದಾ ಇಷ್ಟೊಂದು ಅಂತ. ಬೆಳಗ್ಗೆ ಬೇಗ ಎದ್ದಂತಾಗಲಿಲ್ಲ, ತುಂಬ ಲೇಸಿತನ. ನನ್ನ ಹಸ್ಬೆಂಡ್ ಮಕ್ಕಳು ತುಂಬ ಸಣ್ಣ ಪುಟ್ಟಕ್ಕೆಲ್ಲ ತುಂಬ ಕೋಪ ಬರ್ತಾ ಇತ್ತು. ಆಮೇಲೆ ನಾನು ಅನ್ನೋದು ತುಂಬ ಇತ್ತು, ಅಂದರೆ ನನಗೂ ಬುದ್ಧಿ ಇದೆ, ನಾನೂ ಇದು ಮಾಡ್ಬೋದು ಅಂತ. ಬಟ್ ಶಿವಕುಮಾರ್ ಸರ್ ಅನ್ನೋರು ಒಬ್ಬರು ನನಗೆ ಪರಿಚಯ ಆಗಿ, ಅವರು ನಮ್ಮ ಹಸ್ಬೆಂಡ್ ಹೇಳಿದಾಗ ನಾನು ಅಂದ್ಕೊಂಡೆ ಇಲ್ಲ ಸುಮ್ಮನೆ ದುಡ್ಡು ವೇಸ್ಟ್ ಅಂತ ನಾನು ಅಂದ್ಕೊಂಡೆ, ಸುಮ್ಮನೆ ಏನೋ ಎಲ್ಲರೂ ಹೇಳ್ತಾರೆ ಅಂತ. ಬಟ್ ಆದರೆ ಇವರು ಒಂದು ಟ್ರೈನ್ ಅಪ್ ಕೊಟ್ಟರು ನಮ್ಮ ಕ್ರೂಗಳಿಗೆಲ್ಲ. ಅವಾಗ ನಾನು ಆ ಟ್ರೈನ್ ಅಪ್ ಹೋಗಿದ್ದಾಗ ಇವ್ರ ಬಗ್ಗೆ ನನಗೆ ಗೊತ್ತಾಯಿತು, ಇಲ್ಲ ನಾನು ಒಂದು ಯೂಟರ್ನ್ ಕೋರ್ಸ್ಗೆ ಸೇರ್ಕೋಬೇಕು, ಅಲ್ಲಿ ನೋಡೋಣ ಚೇಂಜಸ್ ಅಂತ. ಅಲ್ಲೂ ಲೇಸಿತನವಾಗಿ ನಾನು ಬಂದೆ. ಆ ಲೇಸಿತನ ನಾನು ಇವತ್ತು ಎಲ್ಲಿಗ ಅಂತ ಹೋಗಿದ್ದೆ ಅಂತಂದರೆ, 10 ಗಂಟೆ ಬಿಟ್ರೆ ಬೇಕಾದ್ರೆ 10 ಗಂಟೆವರೆಗೂ ನಾನು ಮಲಗ್ತಾ ಇದ್ದೆ. ಅಂಥವಳು ಇವತ್ತು ಅಲಾರಾಮ್ ಬಡ್ಕೊಳ್ದೇ 3:30 ನನ್ನ ಎದ್ದು ಟೈಮ್ ನೋಡ್ತಾ ಇದ್ದೀನಿ. ಮತ್ತು ದಿನಕ್ಕೆ ಒಂದ್ಸಲ ಸ್ನಾನ ಮಾಡೋದೆ ಅಪ್ಪ ಹೆಂಗಪ್ಪ ಮಾಡೋದು ಅಂತ ಅಂತ ಇದೆ. ಆದರೆ ಇವತ್ತು ನಾನು 2 ಟೈಮ್ಸ್ ಮಾಡಲೇಬೇಕು, ಇವ್ನಿಂಗ್ ಆದರೂ ನಾನು ಮಾಡಬೇಕು, ನೆಗೆಟಿವ್ ಥಾಟ್ಸ್ಗಳನ್ನ ತೆಗಿಲೇಬೇಕು. ಇಲ್ಲ ಹೆಂಗಾದ್ರೂ ಮಾಡಿ ನನ್ನ ಗಂಡ ನಮ್ಮ ಹಸ್ಬೆಂಡ್ ಒಬ್ಬರೇ ಕಷ್ಟಪಡ್ತಿರೋದನ್ನ ನಾನು ಹೆಂಗಾದ್ರೂ ಮಾಡಿ ನಾನು ಎಫರ್ಟ್ ಹಾಕಿ ಅದನ್ನು ಮುಂದೆ ತರಬೇಕು. ಮುಂದೆ ಇದಿಷ್ಟೇ ಅಲ್ಲ ಜೀವನ ಅನ್ನೋದು. ಮತ್ತು ಯೋಗ ನಮ್ಮ ಹೆಲ್ತ್ ಅಂದರೆ ನಾನು ತುಂಬ ಕೇರ್ಲೆಸ್ ಮಾಡ್ತಾ ಇದ್ದೆ ನನ್ನ ಹೆಲ್ತ್ ಬಗ್ಗೆ. ಇವತ್ತು ನಾನು ತುಂಬ ಇದಾಗಿದ್ದೀನಿ. ಬಟ್ ಆದರೆ ಡಿಗ್ರಿ ತೊಗೊಂಡ್ರೂ ಕೂಡ ಇಷ್ಟು ಖುಷಿ ಆಯ್ತಿತ್ತು ಏನೋ ನನಗೆ ಗೊತ್ತಿಲ್ಲ. ಬಟ್ SKL 3 ಬಂದು ನಾನು ತುಂಬ ಕಲ್ತಿದ್ದೀನಿ. ಡಿಗ್ರಿ ತೊಗೊಂಡಿದ್ದಕ್ಕಿಂತಲೂ ನನ್ನ ಜೀವನದ ಪಾಠ ಇಲ್ಲಿಂದ ಇಷ್ಟಿನ ಏನು ಬಂತು ನನ್ನ ಜೀವನದಲ್ಲಿ ಇದೆಲ್ಲ ಜೀವನ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಮುಂದೆ ನನ್ನ ಲೈಫ್ ಜರ್ನಿ ಏನಿದೆ ಇನ್ನು ಮುಂದೆ ಅದು ನನ್ನ ಏನೇ ಇದ್ರೂ ನನ್ನ ಎಫರ್ಟ್ ಏನೇ ಇದ್ರೂ ಅದು SLK 3 ಶಿವಕುಮಾರ್ ಸರ್ ನಾನು ಆಲ್ವೇಸ್ ನನ್ನ ಎಂಡ್ ಆಫ್ ಮೈ ಲೈಫ್ವರೆಗೂ ನಾನು ಫ್ರೆಂಡ್ಸ್ ಆಗಿರ್ತೀನಿ.